ಸಾಂಕೇತಿಕವಾಗಿ ಎಲ್ಲ ಒಂದು ನನ್ನನ್ನೇ ಮೂವತ್ತು ವರ್ಷ ಆಗಿತ್ತು ಅನ್ಕೊಳ್ಳ ಸಲುವಾಗಿ ಒಂದು ಸಣ್ಣ ಒಂದು ಪೂಜಾ ಮಾಡಿದ್ರು ಸಾಧು ಪೂಜಾ ಮಾಡಿ ನಮ್ಗೆಲ್ಲರಿಗೆ ಮುಂದಿನ ದಿನಮಾನದಲ್ಲಿ ನಾನು 30 ವರ್ಷ ಅಂತ ಮಾಡ್ಕೋತ ನನ್ನ ಸಮಾಜ ಸೇವೆ ವೃತ್ತಿ ಜೀವನದಲ್ಲಿ ಎಷ್ಟು ಸಾಧ್ಯತೆ ಅಷ್ಟು ನನ್ನ ಕಷ್ಟಪಟ್ಟು ಕಡಿಮೆ ಇರಬೇಕು ಮಾಡ್ಕೋದು ಬಡವರಿಗೆ ಶ್ರೀಮಂತನಲ್ಲಿ ಅಂದರೆ ದಂತ ವೈದ್ಯಕೀಯದಲ್ಲಿ ಇರುವಂತಹ ಎಲ್ಲ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಸಿಟಿಯಲ್ಲಿ ಇರ್ತಿತ್ತು ಒಂದು 10 ವರ್ಷ ಏನಿದೆ ಮತ್ತೆ ಬೆಂಗಳೂರು ಮೆಟ್ರೋ ಸಿಟಿಯಲ್ಲಿ ಇರುವಂತಹ ಟ್ರೀಟ್ಮೆಂಟ್ ನಾನು ಅಪ್ಡೇಟ್ ಅಂದ್ರೆ ಶ್ರೇಯಸ್ ನನ್ನ ಈ ರೀತಿಯಿಂದ ನಾನು 30 ವರ್ಷ ಎಲ್ಲ ಮಾಡ್ತಾ ಕಡಿಮೆ ರೀತಿಯಲ್ಲಿ ನಿಮ್ಮನ್ನು ನೋಡಲು ಈ ವಯಸ್ಸು ನೆಕ್ಸ್ಟ್ ಜನ್ರೇಷನ್ ನಮ್ಮ ಮಕ್ಕಳು ನಾಲ್ಕು ಮಂದಿ ಬರ್ತಾ ಇದ್ದಾರೆ ಅದಕ್ಕೆ ರಿಟೈರ್ಮೆಂಟ್ ಆಗಬೇಕಲ್ಲ ಅಂತ ಒಂದು ಸಂಸ್ಕೃತ ಬಂದು ಲೈನ್ ಬಿಡಬೇಕಂತ ಇವತ್ತು ಸಣ್ಣ ಒಂದು ಕಾರ್ಯಕ್ರಮ ಮಾಡಿ ಮಕ್ಕಳಿಗೆ ಜಾಬ್ ಬಿಡ್ಬಿಡ್ಸೋಣಂತೆ ಒಬ್ಬರಿಗೆ ಡಿಸ್ಕಸ್ ಫಂಕ್ಷನ್ ಮಾಡಿದ್ದೆ ಆದ್ರಿಂದ ಮಕ್ಕಳಿಗೆ ಮುಂದಿನ ಜನರೇಷನ್ ಒಂದು ಜವಾಬ್ದಾರಿ ಬರಲಿ ಅವ್ರಿಗೆ ಗುರ್ತಾಗಲಿ ಅಂತ ಹಲೋ ಮಾಡೋದು ಉದ್ದೇಶಪ್ಪ ಅವರು ಇಲ್ಲೇ ಬರಲಿ ಅಂತೇಳಿ ಒಂದು ಸಣ್ಣ ಒಂದು ದಾರಿ ತೋರ್ಸಕ್ಕೆ ಅವ್ರಿಗೆ ವಿಚಾರ ಮಾಡಿದ್ದೆ ಅವ್ರು ನಮ್ಮ ಮಕ್ಕಳಿಗೆ ಜನರೇಷನ್ ಅವರು ಇತ್ತ ತಾಲೂಕು ಬರಲಿ ಒಂದು ಸೇವೆ ಮಾಡಲಿ ಮುಂದಿನ ನಮ್ಮಿದ್ದೇ ಮೂರು ಮಂದಿ ಮಕ್ಕಳು ಪಿಜಿ ಮಾಡಕತ್ತಾರೆ ಬಾಲ್ ಕೊಡ್ಸಿ ಸೆಕೆಂಡ್ ಇಯರ್ ಬಿಎಸ್ ಮಾಡಕ್ಕೆ ಇವರು ಬಂದು ತರಿಸಿ ಕೂಡಲ್ಲ ಡಿಕ್ಕಿರಲ್ಲ ಎಂಡಿ ಮಾಡಕತ್ತಾವ ಸುಟ್ಟಿ ಇರಂಗಿಲ್ಲ ಬಡಕಾಗಿತ್ತು ಮುಂದಿನ ದಿನಮಾನಗಳಲ್ಲಿ ಬಂದಾಗ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ ತಾವೆಲ್ಲ ಕೂಡಿ ನಮ್ಮ ಮಕ್ಕಳಿಗೂ ಇಲ್ಲ ಅಲ್ಲಿ ಬರುವಂತಹ ಒಂದು ಮೋಟಿವೇಶನ್ ನೀವು ಮಾಡ್ತಿರೋ ಒಂದು ಉದ್ದೇಶದ ಒಂದು ಕಾರ್ಯಕ್ರಮ ವಿಚಾರ ನಾನು ನಡೆಸ್ಕೊಂಡು ನಮ್ದು ಏನಾರ ವಿಚಾರ ಸಹಿತ ನಾನು ಹೇಳ್ರಿ ನನ್ನ ಸೇವೆಯನ್ನು ಮುಂದುವರಿಸ್ತೇನೆ ಜನರೇಷನಲ್ಲಿ ನಮ್ಮ ಮನೆಯವರಲ್ಲಿ ಈಗಾಗಲೇ ಹೇಳಿದಂಗೆ ಹಿಂದಿ ಕೂಡ ಎಲ್ಲ ಮ್ಯಾಥಮೆಟಿಕ್ಸ್ ಇನ್ನೇಸ್ ಅವರಲ್ಲ ನಮ್ಮ ಪರವಾಗಿ ನಮ್ಮ ಕೂಡ ಕುಂಟಳ್ಳಿ ಚಾಂದಾಣದಲ್ಲಿ ನಾನು ಫಸ್ಟ್ ಹೋಗಿದ್ದೆ ಡಾಕ್ಟರ್ ಆದ್ಮೇಲೆ ನಮ್ಮ ತಂಗಿ ಸಹೋದರಿ ಅಕ್ಕಿ ಎಂಬಿ ಎಂಬಿಎಸ್ ಮಾಡಿ ಈಗ ಇಂದೋರ್ ಸ್ಟೇಟ್ಸ್ ಇಂದೋರ್ ಡೆಂಟಲ್ ಕಾಲೇಜ್ ಡೀನ್ ಅಂತ ಸೇವೆ ಸಲ್ಲಿಸ್ತಾರೆ ಅವಳು 39 ನಮ್ಮ ಯೂಶ್ವಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಡೀನ್ ಅದು ಪ್ರಿನ್ಸಿಪಲ್ ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರನ್ನೇ ಸಿಗ್ತಾರೆ ಅಕ್ಕಿ ಕೆಲೆಬ್ರಿಟಿ ಅಕ್ಕಿ ಕಾಲೇಜಿಗೆ ರಿಕಗ್ನೈಸ್ ಮಾಡಿ ಮಧ್ಯಪ್ರದೇಶ ಒಂದು ದೊಡ್ಡ ಸಂಸ್ಥೆ 39 ವಯಸ್ಸಿಗೆ ಡೀನ್ ಅಂತ ಆಗ್ಯಾರ 70 ವರ್ಷ ತನಕ ಡೀನ್ ಅಂತ ಇದಕ್ಕೆ ಅದು ಒಂದು ನಮ್ಮ ಹೆಮ್ಮೆ ಅನ್ಸುತ್ತೆ ನಮ್ಮ ಹೆಣ್ಮಗಳು ಹೆಣ್ಮಗಳು ಇಂದೋರಲ್ಲಿ ಹೋಗಿ 20 ವರ್ಷದಲ್ಲಿ ಡೀನ್ ಒಂದು ದೊಡ್ಡ ಸಂಸ್ಥೆ ಇಂದೋರ್ ಸೇಫ್ ಶ್ರೀ ಅರವಿಂದೋ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್ ಅಂತ ಹೇಳಿ ಮಧ್ಯಪ್ರದೇಶದಲ್ಲೇ ಆಯ್ತು ಬಿಗ್ ಇದೆ ಬಹಳ ದೊಡ್ಡ ಅಲ್ಲೇ ಬೆಂಗಳೂರು ಡೀನ್ ಅಂತ ಅವಳ ಮಗ MBBS ಮುಗಿಸ್ಕೊಂಡು ಮೆರಿಟ್ನಲ್ಲಿ MH ಜನರಲ್ ಸರ್ಜರಿ ಮುಂಬೈನಲ್ಲಿ ಮಾಡ್ತಾರೆ ಮುಂಬೈ MGM ಮೆಡಿಕಲ್ ಕಾಲೇಜ್ನಲ್ಲಿ ಈಗ ಸೆಕೆಂಡ್ ಮುಗಿದು ತಡೆ ಹೋಗ್ತಾನೆ ಆಮೇಲೆ ನನ್ನ ಮಗ ಮಗಳು ಒಬ್ಬಕ್ಕೆ ಮಗಳು ನನಗೆ ಅವಳು MB ಡರ್ಮಟಾಲಜಿ MBBS ನಾವು ಎಸ್ಟಿಮೇಟ್ ಮುಗಿಸ್ಕೊಂಡು ಈಗ MB ಡರ್ಮಟಾಲಜಿ ಚಂದ ಮತ್ತು ಕಾಸ್ಮೆಟಿಕ್ ಟ್ಯಾಲೆಂಟ್ ಅಲ್ಲ ಆಮೇಲೆ ಹಿಂದಿ ಮಾಡಿರ್ತಾರೆ ಆಕೆ ಮುಂದಿನ ವರ್ಷ ಆಕೆ ಮುಗಿದಿರ್ತಾರೆ ಆಮೇಲೆ ನಮ್ಮ ಸಹೋದರ ಮಗಳು ಅಕ್ಕ ಆಕೆ ಡೆಂಟ್ ನಮ್ಮ ನಾನು ಫಿನಾಲ್ ಬಂದಾಳ ಆಕ್ಚುಲಿ ಆಕೆ ಇಂಟರ್ನ್ಶಿಪ್ ಮಾಡಾಕತ್ತಾರೆ ಆಕೆ ಮುಂದಿನ ವರ್ಷ ಮುಗಿದ್ದೆ ಇವಾಗ ಲಾಸ್ಟ್ ನಮ್ಮ ನಾನು ಎಲ್ಲೆಸ್ಟ್ ಈಗ ಮೊನ್ನೆ MBBS ಫಸ್ಟ್ MBBS ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಸೆಕೆಂಡ್ ಬೇಸ್ ಬೇಸ್ ಮೋಸ್ಟ್ಲಿ ಎರಡು ವರ್ಷ ಕಾಲೇಜ್ ಸ್ಟಾರ್ಟ್ ಆಗಿರ್ತೀವಿ ಮತ್ತೆ ಇಷ್ಟು ನಮ್ಮ ಮುಂದಿನ ಜನರೇಷನ್ ಸೆಕೆಂಡ್ ಜನರೇಷನ್ ಮೆಡಿಕಲ್ ಫೀಲ್ಡ್ ನಾನು ತಂದು ಬಿಟ್ಟೇನೆ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಅವ್ರು ಇಲ್ಲೇ ಬರುವಂಗೆ ನೀವು ಪ್ರಮೋಟ್ ಮಾಡ್ತೀರ ಅಂತ ಹೇಳಿ ನಾನು ನಿಮ್ಮ ಶಿಕ್ಷಣ ರಿಪೋರ್ಟ್ ನಾನು ಯಾಕೆ ಮಾಡ್ತೀನಿ ಮತ್ತು ರಾಜಕೀಯ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಜ್ಞಾನ ಮೊದಲು ಸೇವೆಯನ್ನು ಮಾಡಬೇಕಾದ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧ್ಯವಾಗಿದೆ ಆ ಮುಂದಿನ ದಿನಮಾನದಲ್ಲಿ ತಮ್ಮ ಕುಟುಂಬದ ಏನು ಪ್ರತಿಭೆಗಳಿದ್ದಾವೆ ಅವರ ಅವರಿಂದ ನೀ ಸೇವಿಸಿರುವಂತ ಅವಕಾಶ ಇದೆ ನಮ್ಮ ತಂದೆಯವರು ನಾನು ಅತ್ರಿ ಬರೋ ಹೆಂಗ್ ಮಾಡಿದ್ರು ನಾವು ಡಿಗ್ರಿ ಮುಗಿತ್ತು ಮೊದಲೇ ದವಾಖಾನೆ ಕಟ್ಕೊಂಡಿಸಿದ್ರು ಹಂಗೆ ನಮ್ಮ ಮಕ್ಕಳಿಗೂ ನಾನು ಮತ್ತೆ ಮುಂದಿನ ಜಮಾನ ದವಾಖಾನೆ ತೆಗಿಬೇಕು ಜಾಗ ತೆಗಿಟ್ಟೆ ನಾನು ನೀವು ಬಂದ್ರೆ ಜಾಗ ಕಟ್ಕೊಡ್ತೇನೆ ಅಂತ ಹೇಳ್ತೇನೆ ಅದು ಸಹಿತ ದೇವರಾಗಿ ಬಿಡ್ಕೋತೀನಿ ಅಂತ ಇಲ್ಲೇ ಬಂದು ಮಾಡಲಿ ಬಟ್ ಆದರೆ ಅವರ ಎಜುಕೇಷನ್ ತಕ್ಕಂಗೆ ಇಲ್ಲಿ ಸ್ಕೋಪ್ ಶಿಫ್ಟಲ್ಲಿ ಬರ್ತೇನೆ ನಾನು
ಎನ್ಸೆಚ್ ಮಾಡ್ಬೇಕಾ, ಸ್ಪೆಷಲೈಸ್ ಮಾಡ್ಬೇಕು. ಬಟ್ ಆ ವೃತ್ತಿಯಲ್ಲಿ ಇಲ್ಲೇ ಸಿಕ್ತಕ್ಕಂಥ ಮುಂದಿನಲ್ಲಿ ಬರ್ಬೋದು, ಟೆಕ್ನಾಲಜಿ ಬರ್ಬೋದು. ಅವನ ಮಾ ಸಿಸ್ಟರ್ ಮಾಮ ಎಂಟು ಎಮ್ ಎಚ್ ಎನ್ ಎಸ್ ಎನ್ಸೆಚ್ ನ್ಯೂರೋ ಸರ್ಜರಿ ಮಾಡ್ಬೇಕು.